ನಮಸ್ಕಾರ. ನಾನು ಈ ಪವಾಡಗಳ ಇಂದಿನ ವೈಜ್ಞಾನಿಕ ಸತ್ಯವನ್ನು ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಂತೆ ದಾರಿ ವಿಶಾಲ ಆಗ್ತಾ ಇದೆ. ನಮಗೆ ನಮ್ಮ ಅರಿವಿಗೆ ಬರದಲೇ ಇರುವಂತಹ ಅನೇಕ ವಿಜ್ಞಾನಕ್ಕೆ ಸವಾಲಾಗುವಂತಹ ಅನೇಕ ವಿಸ್ಮಯಗಳು ನಮ್ಮ ಮುಂದೆ ಕಾಡ್ತಾ ಹೋಗ್ತವೆ. ಎಷ್ಟು ವಿಜ್ಞಾನ ಮುಂದುವರೆದಿದೆಯೋ ಅದೇ ರೀತಿ ಅನೇಕ ಸಂಶೋಧನೆಗಳಿಗೆ ಒಳಪಡುವಂಥ ಮೌಢ್ಯತೆಗಳು ಮತ್ತು ಭಾನಾಮತಿ ಅಂತ ಹೇಳುವಂಥವು ಕೂಡ ಅದೇ ರೀತಿ ಮೇಲಂತಕ್ಕೆ ಹೋಗ್ತಾ ಇದೆ. ಪ್ರಿಯ ವೀಕ್ಷಕರೇ, ಈ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಯಾವುದೇ ಧರ್ಮ ಜಾತಿ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ಯಾವುದೇ ಧರ್ಮ ಜಾತಿಯ ವಿರುದ್ಧವೂ ಅಲ್ಲ. ಈ ವಾಹಿನಿಯ ವಿಡಿಯೋ ಮೂಲಕ ಯಾವುದೇ ವೈಯಕ್ತಿಕ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವಿರುವುದಿಲ್ಲ. ಒಂದು ವೇಳೆ ಮೇಲ್ಕಂಡ ಯಾವುದೇ ವಿಚಾರಕ್ಕೆ ಧಕ್ಕೆ ಬಂದಲ್ಲಿ ಅದು ನಮ್ಮ ಉದ್ದೇಶವೂ ಅಲ್ಲ, ನಾವು ಜವಾಬ್ದಾರರೂ ಅಲ್ಲ. ಈ ವಿಡಿಯೋಗಳ ನಿಜವಾದ ಉದ್ದೇಶ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಬಯಲಿಗೆಳೆಯುವುದಷ್ಟೇ. ಬೆಂಗಳೂರಿನ ಪ್ರತಿಷ್ಠಿತ ಮನೆಯೊಂದರ ಮಗುವಿನ ಕಿವಿಯಲ್ಲಿ ಪೇಪರ್ ಬರ್ತಾ ಇದೆ. ಆ ಮಗುವಿನ ಕಿವಿಯಲ್ಲಿ ಪೇಪರ್ನ ತೆಗೆಯೋದನ್ನು ಕೂಡ ನೀವು ಸರಳವಾಗಿ ಕ್ಲೀನಾಗಿ ನೋಡ್ತಾ ಇದ್ದೀರಿ. ಇಲ್ಲಿವರೆಗೂ ಕೇಳ್ತಾ ಇದ್ದೀವಿ ಕಿವಿಯ ಒಳಗಡೆ ಗುಗ್ಗೆ ಬರುತ್ತೆ. ಸರಿ, ಆಫ್ ಕೋರ್ಸ್ ಅಲ್ಲಿ ಎಲ್ಲ ಜಿಡ್ಡಿನ ಅಣು ಇರುತ್ತೆ, ಬರುತ್ತೆ ಅಂತ. ಆದರೆ ಅದೇ ಮಗುವಿನ ಕಿವಿಯಲ್ಲಿ ಪೇಪರ್ ಬರ್ತಾ ಇದೆ. ಪೇಪರ್ ನಾವು ಸೃಷ್ಟಿ ಮಾಡಿರೋದು, ನಾವು ತಯಾರು ಮಾಡಿರೋದು. ಅದನ್ನು ಕ್ಲೀನಾಗಿ ಮಡಚಿದ ರೀತಿಯಲ್ಲಿ ಕಿವಿ ಒಳಗಡೆ ಬರುತ್ತೆ. ದಿನಕ್ಕೆ 2-4 ಈ ಕಡೆಯಿಂದ 2 ಬರುತ್ತೆ, ಈ ಕಡೆಯಿಂದ 2 ಬರುತ್ತೆ. ಅವರು ತುಂಬ ಹೆದರ್ಕೊಂಡು ವೈದ್ಯರಲ್ಲಿಗೆ ಹೋಗಿದ್ದಾರೆ, ವೈದ್ಯರಿಗೆ ತೋರಿಸಿದ್ದಾರೆ, ವೈದ್ಯರಿಂದ ತೆಗೆಸಿದ್ದಾರೆ. ವೈದ್ಯರು ಹೇಳ್ತಾರೆ ಇದು ಖಂಡಿತ ಸಾಧ್ಯ ಇಲ್ಲ, ಮಗು ಹಾಕ್ಕೊಳ್ತಾ ಇರ್ಬೋದು. ಮಗು ಹಾಕ್ಕೊಳ್ಳಿಕ್ಕೆ ಕಾರಣ ಏನು? ಆ ಥರದ ತೊಂದರೆಗೆ ಯಾಕೆ ಈಡಾಗಿದ್ದಾನೆ? ಖಂಡಿತ ಹಾಕ್ಕೊಳ್ಳಲ್ಲ ಸರ್, ಡಾಕ್ಟರ್ ಸುಳ್ಳು ಹೇಳ್ತಾರೆ. ಮಗುವಿನ ಹೇಗಾಗಿದೆ ಸರ್, ಮಗು ಹಾಕ್ಕೊಳ್ಳಿಕ್ಕೆ ಏನಾಗುತ್ತೆ ಸರ್? ಸರಿ, ಅದೇ ತಂದೆ ತಾಯಿ ಹೇಳ್ತಾರೆ ಸರ್ ಯಾರೋ ನಮಗೆ ಭಾನಾಮತಿ ಮಾಡಿಸಿದ್ದಾರೆ. ಆ ಭಾನಾಮತಿ ಮಾಡಿಸಿರೋದ್ರಿಂದನೇ ಈ ಮಗುವಿನ ಕಿವಿಯಲ್ಲಿ ಪೇಪರ್ ಬರ್ತಾ ಇದೆ. ಬಾನ ಅಂದರೆ ಕೆಟ್ಟ ಅಂತ, ಬಾನ ಅಂದರೆ ವಿಕೃತ ಅಂತ, ಬಾನ ಅಂದರೆ ದುಷ್ಟ ಅಂತ. ಅಂದರೆ ದುಷ್ಟ ಅಥವಾ ವಿಕೃತ ಅಥವಾ ನೋವನ್ನು ಉಂಡಂತಹ ಮನಸ್ಸು, ಮತಿ ಅಂದರೆ ಮನಸ್ಸು. ಆ ಮನಸ್ಸು ಮಾಡುವಂತಹ ಕ್ರಿಯೆಯನ್ನು ಮೀನ್ಸ್ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಒಳಗೊಳ್ಳುವಂತಹ ಕ್ರಿಯೆಗೆ ಬಾನಾಮತಿ ಅಂತ ಕರಿತೀವಿ. ಒಂದು ದುಷ್ಟಶಕ್ತಿ ಮನಸ್ಸು ಈ ಭಾನಾಮತಿಗಳನ್ನು ಮಾಡ್ಬೋದು. ಸಾಫ್ಟ್ ಕಾರ್ನರ್ ಮೈಂಡ್ ಈ ಭಾನಾಮತಿಗೊಳಗಾಗ್ಬೋದು, ವೀಕ್ ಮೈಂಡ್ ಈ ಭಾನಾಮತಿಗೊಳಗಾಗ್ಬೋದು. ತುಂಬ ನನ್ನ ಕೈಲಿ ಏನು ಆಗ್ತಾ ಇಲ್ಲ ಅದನ್ನು ಹೊರಗಡೆಯಿಂದ ಫೋರ್ಸ್ ಮಾಡಿ ನೀನು ಅದು ಮಾಡಲೇಬೇಕು ಅಂತ ಒತ್ತಡಕ್ಕೆ ಸಿಲುಕಿದಂಥ ಮನಸ್ಸು ಅಟೆನ್ಷನ್ ಡಿಸಾರ್ಡರ್ ಮಾಡ್ಕೊಳ್ತೀವಿ. ಹಾಗಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಹೊರಗಡೆಯಿಂದ ಏನು ಪ್ರೇರಣೆ ಆಗ್ತಾ ಇದೆ. ಎಕ್ಸಾಂಪಲ್, ತಂದೆ ತಾಯಿಗಳು ನೀನು ಚೆನ್ನಾಗಿ ಓದಬೇಕು 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 ಅಂದರೆ ಅದರಿಂದ ಬೇಸತ್ತಂತಹ ಮನಸ್ಸು, ಇದನ್ನು ನಾನು ದೂರ ಮಾಡ್ಕೊಳ್ಬೇಕು ಅಂದರೆ ಇನ್ನೊಂದು ಕ್ರಿಯೆಯನ್ನು ಅಲ್ಲಿ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಅದು ದೈಹಿಕ ನೋವಾಗಿರ್ಬೋದು ಅಥವಾ ಮಾನಸಿಕ ನೋವಾಗಿರ್ಬೋದು, ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳುವಂತಹ ಕ್ರಿಯೆಗೆ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ. ಹಾಗಾದರೆ ನಾನು ಅಲ್ಲಿ ವೀಕ್ಷಣೆ ಮಾಡಿದ್ದು ಮಗು ಸುಳ್ಳು ಹೇಳ್ತಾ ಇದೆಯಾ? ಖಂಡಿತ ಇಲ್ಲ. ಅವ್ರ ಪ್ರಕಾರ ತಂದೆ ತಾಯಿಗಳಿಗೆ ಮಗು ಯಾಕೆ ಸುಳ್ಳು ಹೇಳುತ್ತೆ? ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಸರ್, ನಮಗೆ ರ್ಯಾಂಕ್ ಬರಲಿ, ಆ ಹುಡುಗ ಇನ್ನೂ ಚಿಕ್ಕ ಹುಡುಗ ರ್ಯಾಂಕ್ ಬರಲಿ, ಆಗೋದ್ಲಿ ಪದೇ ಪದೇ ಅವರ ತಾಯಿ ಅವನ ಮೇಲೆ ಒತ್ತಡವನ್ನು ಹೇರ್ತಾರೆ. ಆ ಒತ್ತಡವನ್ನು ಹೇರಿದಾಗ ಸದಾ ಇವನು ಇನ್ನೊಂದು ಕಡೆ ಮನಸ್ಸನ್ನು ಕೊಟ್ಟಾಗ, ಮೈಂಡನ್ನು ಕೊಟ್ಟಾಗ ಗೇಮ್ ಆಡಲಿಕ್ಕೋ, ಮೊಬೈಲ್ ಇಟ್ಕೊಳ್ಳಿಕ್ಕೋ ಅಥವಾ ಸ್ಕೂಲ್ಗೆ ಹೋಗ್ದಲೇ ಇರಲಿಕ್ಕೋ, ಅವನು ತನ್ನ ಮನಸ್ಸನ್ನು ಬೇರೆ ಕಡೆ ಸೆಳೀಲಿಕ್ಕೆ ಅಥವಾ ಅಲ್ಲಿಂದ ಬಿಡುಗಡೆಗೊಳ್ಳಲಿಕ್ಕೆ ಈ ರೀತಿಯ ಒಂದು ಒಳ ಮನಸ್ಸು ತನ್ನ ತಂತ್ರವನ್ನು ಬಳಸ್ತಾ ಇರುತ್ತೆ. ಇಲ್ಲಿ ಆ ಹುಡುಗ ಮಾಡ್ಕೊಳ್ತಿದ್ದು ಬೆಳಗ್ಗೆ ಎದ್ದೇಳೋದಕ್ಕಿಂತ ಮುಂಚೆ ಕಿವಿ ಒಳಗಡೆ ತನಗೆ ಗೌಪ್ಯವಾಗಿ ಇಟ್ಕೊಂಡಂತಹ
ಗೊತ್ತಿಲ್ಲದಲ್ಲಿ ಇಟ್ಕೊಂಡು ಅಲ್ಲೇ ಅವ್ರ ಮನೆಯಲ್ಲೇ ಸಿಗುವಂಥ ಪೇಪರ್ನ ಚೆನ್ನಾಗಿ ಸುಳಿದ್ಬಿಟ್ಟು ಒಳಗಡೆ ಹಾಕ್ಕೊಳ್ತಾನೆ, ಈ ಕಡೆಗೆ ಒಂದೆರಡು ಹಾಕ್ಕೊಳ್ತಾನೆ, ಆ ಕಡೆಗೆ ಒಂದೆರಡು ಹಾಕ್ಕೊಳ್ತಾನೆ. ಹಾಗಾದರೆ ಆ ಹುಡುಗ ಕಿವಿ ಒಳಗಡೆಗೆ ಪೇಪರ್ ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ನೋವಾಗಲ್ವಾ? ಬಾಧೆ ಆಗಲ್ವಾ? ಎಸ್. ಆದರೆ ಆ ನೋವಿಗಿಂತ ಅವನಿಗೆ ಶಾಲೆಗೆ ಹೋಗಲಿಕ್ಕೆ ಅಥವಾ ಹೋಮ್ವರ್ಕ್ ಮಾಡಲಿಕ್ಕೆ ತುಂಬ ನೋವು ಕಾಣಿಸುತ್ತೆ. ಮಾಡಲಿಕ್ಕೆ ಮನಸ್ಸಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಅದರಿಂದ ಬಿಡುಗಡೆ ಹಾಕ್ಲಿಕ್ಕೆ ಇಲ್ಲಿ ಅಲ್ಲಿ ನುಸುರುಗೊಳ್ಳಲಿಕ್ಕೆ ಈ ಮನಸ್ಸು, ಈ ಕ್ರಿಯೆಗೆ ಈ ಮನಸ್ಸಿಗೆ ಒಳಗೊಳ್ಳುತ್ತೆ. ಕೊನೆಗೆ ಯಾವುದೇ ಪೇಪರ್ ತೆಗೆದ್ರೂ ಅದು ಗೊತ್ತಾಗ್ತಾ ಇರುತ್ತೆ, ಇದು ಪೇಪರ್ ನಮ್ಮಲ್ಲೇ ಬರೆದಿರೋದು ಅಂತ. ಆಗ ಒಳ ಮನಸ್ಸಿನ ಕ್ರಿಯೆ ಈ ರೀತಿ ಆಗಲಿಕ್ಕೆ ಆಗದಂತಹ ತಂತ್ರ ಅಂದರೆ ಈ ರೀತಿ ಆಗ್ತಾ ಇರತಕ್ಕಂಥ ಕ್ರಿಯೆಗೆ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ. ನಾವು ಆ ಮಕ್ಕಳಿಗೆ ಇಲ್ಲ ನೀನೇ ಹಾಕ್ಕೊಳ್ತಾ ಇದೀಯ ಅಂದರೆ ಬೇಜಾರು ಮಾಡ್ಕೊಳ್ತಾನೆ. ಇಲ್ಲ ನಿನಗೇನೋ ತೊಂದರೆ ಇದೆ ಅಂತ ಹೇಳಿ ನಾವು ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಅವನಿಗೆ ಯಾವುದು ಭಾರವಾಗಿತ್ತು ಹೋಮ್ವರ್ಕು, ಯಾವುದು ಇಂಟ್ರೆಸ್ಟ್ ಇರಲಿಲ್ಲ, ಆ ಕ್ರಿಯೆಗಳನ್ನು ಅದೆಲ್ಲ ನೋಟ್ ಮಾಡ್ಕೊಳ್ತಾ ಹೋದಾಗ ಕೊನೆಗೆ ನಮಗೆ ಗೊತ್ತಾಗಿದ್ದು ಹೋಮ್ವರ್ಕ್ ಮಾಡ್ಕೊಳ್ಳೋದಲ್ಲೇ ಇರೋದು, ಶಾಲೆಗೆ ಹೋಗ್ದಲೇ ಇಷ್ಟ ಇಲ್ಲದಲೇ ಇರೋದು, ಕಷ್ಟವಾಗಿ ಹೋಗೋದು, ಅದರಿಂದ ಶಾಲೆಗೆ ಹೋಗ್ದಲ್ಲಿ ನನ್ನ ಕಿವಿ ಒಳಗಡೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಳಿಕ್ಕೆ, ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆ ಮಗು ಮಾಡ್ತಾ ಇದ್ದ. ಆದರೆ ನೀನು ಈಗ ಮಾಡ್ತಾ ಇದೀಯಾ ಇದು ತಪ್ಪು ಅನ್ನೋದಾದರೆ ಆ ಹುಡುಗನಿಗೆ ಇನ್ನೊಂದು ರೀತಿಯಲ್ಲಿ ಬದಲಾವಣೆಗೆ ಹೋಗ್ತಾನೆ. ಇಲ್ಲ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಪೇಪರು ಕಿವಿ ಒಳಗಡೆ ಹೋಗುತ್ತೆ. ನೀನು ಯಾವಾಗಲೂ ಸದಾ ಜಾಗೃತನಾಗಿರು, ನಿನ್ನ ಮನಸ್ಸು ನಿನ್ನ ಕೈಯಲ್ಲಿರಲಿ. ಹಾಗೇನಾದ್ರು ಅಕಸ್ಮಾತ್ ಒಳಗಡೆ ಹೋದಾಗ ತಮಟೆ ಪೊರೆ ಹೊಡೆದೋದ್ರೆ ಶಾಶ್ವತ ನಿನಗೆ ಕಿವಿ ಕೇಳಿಸಲ್ಲ ಅಂತ ಹೇಳಿ ನಾವು ಕೌನ್ಸಿಲಿಂಗ್ ಮಾಡಿ 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 ಅವರ ಮನಸ್ಸನ್ನು ಬಿಲ್ಡಪ್ ಮಾಡ್ತೀವಿ, ಸ್ಟ್ರೆಂತ್ ಮಾಡ್ತೀವಿ. ಆ ಮಗು ಒಂದು ಎರಡು ಮೂರು ಸರಿ ನಾವೇನೇ ಮಾತಾಡಿದರೂ ಅವನು ಹಾಕ್ಕೊಳ್ತಿದ್ದ. ಶಾಲೆಯ ಬಗ್ಗೆ ಹೀಗೆ ಇರಲಿ, ಅವನು ಓದಿದರೂ ಒಳ್ಳೆ ಮಗ ಆಗಲಿ ಹಾಗಾಗಲಿ ಅಂತ ಹೇಳಿ ಒಂದಿಷ್ಟು ಅವನ ಮನಸ್ಸನ್ನು ಸದೃಢ ಮಾಡಿದಾಗ ಶಾಲೆಯೇ ಅಂತ್ಯ ಅಲ್ಲ. ಆದರೆ ಶಾಲೆ ಇಲ್ಲದಲ್ಲೇ ಬದುಕೋಕ್ಕಾಗಲ್ಲ. ಶಿಕ್ಷಣವೇ ಅಂತ್ಯ ಅಲ್ಲ, ಆದರೆ ಶಿಕ್ಷಣವಿಲ್ಲದಲ್ಲೇ ಬದುಕೋಕ್ಕಾಗಲ್ಲ. ಶಿಕ್ಷಣವೂ ಬೇಕು, ಬಲವಂತವಾದ ಶಿಕ್ಷಣ ಅಲ್ಲ, ಒತ್ತಡವನ್ನು ಕೊಡುವಂಥ ಶಿಕ್ಷಣ ಅಲ್ಲ. ಅದಕ್ಕೆ ಅದನ್ನು ನಗ್ನಕ್ತ ಕೊಡುವಂತಹ, ಹೇಳಿಕೊಡುವಂಥ ಆಸಕ್ತಿದಾಯಕ ಶಿಕ್ಷಣವನ್ನು, ಜೀವನದ ಕೌಶಲ್ಯವನ್ನು ಆ ಮಗುವಿಗೆ ನಾವು ಹೇಳಿಕೊಟ್ಟಾದಮೇಲೆ ಆ ಮಗು ಕಿವಿಗೆ ಪೇಪರ್ ಹಾಕ್ಕೊಳ್ಳೋದನ್ನ ನಿಲ್ಲಿಸಿದ್ದಾನೆ. ವೈಜ್ಞಾನಿಕವಾಗಿ ಕಿವಿಯ ಒಳಗಡೆ ಇದ್ದಕ್ಕಿದ್ದಂತೆ ಪೇಪರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕ್ರಿಯೆಗಳು ನಿಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಇಲ್ಲ ಆಗಿದ್ದಿಷ್ಟೇ, ಅವನಿಗೆ ಶಾಲೆಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹೋಮ್ವರ್ಕ್ ಮಾಡಿಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಫೋರ್ಸಿಬಲಿ ಅವ್ರ ತಾಯಿ ಆ ಮಗು ಆಗಿದೆ ಈ ಮಗು ಆಗಿದೆ ಅಂತ ಹೇಳಿ ಒತ್ತಡವನ್ನು ಕೊಟ್ಟಾಗ ಆ ಮಗುಗೆ ಇದಕ್ಕೆ ನಾನು ಇದರಿಂದ ಬಿಡುಗಡೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಒಳ ಮನಸ್ಸಿನ ಕ್ರಿಯೆ ಒಳಗಡೆ ಕಿವಿ ಒಳಗಡೆ ಪೇಪರ್ ಹಾಕ್ಕೊಳ್ಳೋದು. ಆಮೇಲೆ ಬೆಳಗ್ಗೆ ಇನ್ನೇನು ಶಾಲೆ ಸಮಯ ಬರ್ತಾ ಇದೆ ಅಂದಾಗ ಆ ಕಿವಿ ನೋಡಿ ಬಂದಿದೆ ಹಿಂಗಾಗ್ತಾ ಇದೆ ಅಂತ ಹೇಳಿ ಹಿಂಗೆ ತೆಗಿಸ್ಕೊಳ್ಳೋದು ನೋವು ಆಗ್ತಿತ್ತು. ಆ ನೋವಿಗೆ ಹೋಗಕ್ಕಾಗ್ದಲ್ಲೇ ಅವನು ಮನೆಯಲ್ಲೇ ಕಾಲ ಕಳೆದು ಗೇಮ್ಗೆ ಅಡಿಕ್ಟ್ ಆಗ್ತಿದ್ದ. ಆ ಕ್ರಿಯೆಯಿಂದ ಹೊರಗಡೆ ಬಾ, ಇದು ಶಾಶ್ವತ ಅಲ್ಲ. ಅನೇಕ ನೋವುಗಳು ಮನಸ್ಸು ಅಂದ ಮೇಲೆ ನೋವುಗಳು ಇದ್ದೇ ಇರುತ್ತೆ ಅಂತ ನಾವು ಪ್ರೇರಣೆ ಕೊಟ್ಟಾಗ, ಇನ್ಸ್ಪೈರ್ ಮಾಡಿದಾಗ ಆ ಮಗು ಆ ಕ್ರಿಯೆಯಿಂದ ದೂರ ಇದ್ದಾನೆ. ಒಲ್ಲದ ಮನಸ್ಸಿಗೆ ಹೆಚ್ಚು ಒತ್ತಡ ಕೊಟ್ಟಾಗ ಇಂಥ ಕ್ರಿಯೆಗಳು ನಡೀತಲೇ ಇರ್ತವೆ. ಅಕಸ್ಮಾತ್ ಅದರಿಂದ ಬೇರೆಗಡೆ ಆಗಬೇಕು, ನಾನು ಬಿಡುಗಡೆ ಆಗಬೇಕು ಅಂತ ಏನಾದ್ರು ಹೋದರೆ ಅಲ್ಲಿ ಅನಿರೀಕ್ಷಿತವಾಗಿ ಒತ್ತಡ ಕೊಟ್ಟಾಗ ಕಿವಿಯ ಮೇಲೆ ಬಿದ್ದರೆ ಇಂತಹ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಮನಸ್ಸನ್ನು, ಅದರಲ್ಲೂ ಸೂಕ್ಷ್ಮ ಮನಸ್ಸನ್ನು, ಇನೋಸೆಂಟ್ ಮೈಂಡನ್ನು ನಾವು ಭಾಳ ಅಬ್ಸರ್ವ್ ಮಾಡ್ತಾ ಇದ್ದರೆ ಆಗ ಅದಕ್ಕೇನು ಬೇಡಿಕೆ ಇದೆ, ಬೇಡಿಕೆ ಇಲ್ಲ, ಫೋರ್ಸ್ ಇದೆಯಾ ಫೋರ್ಸ್ ಇಲ್ವಾ, ಕಾಳಜಿ ಇದೆಯಾ ಕಾಳಜಿ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಬಿಹೇವಿಯರನ್ನು, ಆ ಮಕ್ಕಳ ಮೈಂಡ್ ಆಟಿಟ್ಯೂಡನ್ನು ನಾವು ತಿಳ್ಕೊಂಡು ಒಂದಿಷ್ಟು ಪ್ರೇರಣೆ ಕೊಡಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮತ್ತು ನಾವು ಕೂಡ ಬದಲಾಗಬೇಕಾಗತ್ತೆ. ತಂದೆ ತಾಯಿಗಳು ನಮ್ಮಲ್ಲಿ ಆಟಿಟ್ಯೂಡ್ ಚೇಂಜ್ ಆಗಬೇಕಾಗತ್ತೆ, ನಮ್ಮಲ್ಲಿ ಬಿಹೇವಿಯರ್ ಚೇಂಜ್ ಆಗಬೇಕಾಗತ್ತೆ. ಮಕ್ಕಳಿಗೆ ಮನಸ್ಸು ಎಷ್ಟಿದೆಯೋ ಅಷ್ಟು ಆಸಕ್ತಿದಾಯಕವಾಗಿ ವಿಷಯವನ್ನು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಇಂತಹ ಘಟನೆಗಳು ಮರುಕಳಿಸಲ್ಲ. ಈ ವಿಡಿಯೋಗಳು ಮನೋರಂಜನೆಗೋಸ್ಕರ ಅಲ್ಲ, ಜನಜಾಗೃತಿಗಾಗಿ. ಈ ವಿಡಿಯೋಗಳಿಂದ ಎಷ್ಟೋ ಜನರು ಜೀವ ಉಳಿಸಿಕೊಂಡಿದ್ದಾರೆ.
ಎಷ್ಟೋ ಮೋಸಗಾರರ ಬಣ್ಣ ಬಯಲಾಗಿದೆ. ನನ್ನ ಇಡೀ ಪ್ರಾಣವನ್ನು ಒತ್ತೆ ಇಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದ ಇಷ್ಟೇ, ಈ ವಿಡಿಯೋಗಳನ್ನು ನೀವು ನೋಡಿದ್ದಲ್ಲೇ ಮನೆ ಮನಗಳಿಗೆ ಹಳ್ಳಿಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ನನ್ನ ಹೋರಾಟದೊಂದಿಗೆ ನೀವು ಕೈ ಜೋಡಿಸಿ. ನಮಸ್ಕಾರ.